ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರೋದಕ್ಕೆ ಸನ್ಮಾನ್ಯ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರ ಪರಿಶ್ರಮಕ್ಕೆ ಸಿಕ್ಕಂಥ ಒಂದು ದೊಡ್ಡ ಕೊಡುಗೆ ಜಯ. ಅವರ ಪರಿಶ್ರಮ ಹಗಲು ರಾತ್ರಿ ಮೂರು ವರ್ಷಗಳ ಕಾಲ ಅವರು ಶ್ರಮ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತಕ್ಕೆ ಬಂದು ಈ ರಾಜ್ಯದ ಜನತೆಗೆ ನೆಮ್ಮದಿ ಶಾಂತಿ ಸಹಾಯ ಈ ಮೂರೂ ಲಭಿಸ್ತಿದೆ ಅನ್ನೋದಕ್ಕೆ ಭಾಳ ಸಂತೋಷ ಪಡ್ತೀವಿ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ತಕ್ಷಣವೇ ಬರುವುದಕ್ಕೆ ಮುಂಚೆನೇ ಡಿ ಕೆ ಶಿವಕುಮಾರ್ ಸಾಹೇಬ್ರು ಹೇಳಿದರು 135ಕ್ಕಿಂತ ಹೆಚ್ಚಿನ ಸ್ಥಾನವನ್ನು ನಾವು ಈ ರಾಜ್ಯದಲ್ಲಿ ಪಡಿತೇವೆ. ಯಾವ ಕಾರಣದ ಮೇಲೆ ಅಂದರೆ ಅವರ ಪರಿಶ್ರಮ ಅಷ್ಟಿತ್ತು. ಆ ಪರಿಶ್ರಮದ ರಿಸಲ್ಟು ಇವತ್ತು ಜನತೆಗೆ ಮುಟ್ಟುವ ಮಟ್ಟದಲ್ಲಿ ಗ್ಯಾರಂಟಿ ಏನು ಐದು ಒಂದು ಸಾರ್ವಜನಿಕರಿಗೆ ಸಹಕರಿಸುವಂಥ ಐದು ಘೋಷಣೆಗಳೇನಿದೆ ಆ ಒಂದು ಘೋಷಣೆಗಳಿಂದ ಇವತ್ತು ಡಿ ಕೆ ಶಿವಕುಮಾರ್ ಅವರ ಒಂದು ನೇತೃತ್ವದ ಪಕ್ಷದ ಸರ್ಕಾರ ಇವತ್ತು ಆಡಳಿತಕ್ಕೆ ಬಂದಿದೆ. ಪ್ರತಿಯೊಂದು ದಾಳಿ ಆಯಿತು, ಅವರು ಕೊಡಬಾರ್ದು ಹಿಂಸೆ ಎಲ್ಲ ಕೊಟ್ಬಿಟ್ರು, ಆದರೂ ಇವತ್ತು ಅದನ್ನೆಲ್ಲ ಅವರು ಸಾಧಿಸಿ ಇವತ್ತು ಸರ್ಕಾರ ಬರೋ ಮಟ್ಟದಲ್ಲಿ ಕೆಲಸ ಮಾಡಿದೆ. ಯಾವುದಕ್ಕೂ ಹಿಂಜರಿಯದೆ ಇದರದೆ ಏನು ಕನಕಪುರದ ಬಂಡೆ ಅಂತ ಏನು ಹೇಳ್ತೀವಿ ಅದನ್ನು ಆ ಹೆಸರನ್ನ ಹಾಗೆ ಉಳಿಸಿ ಇವತ್ತು ರಾಜ್ಯದಲ್ಲಿ ಸರ್ಕಾರವನ್ನು ತರೋದಕ್ಕೆ ಶ್ರಮ ವಹಿಸಿದೆ. ಹೌದು, ಇದು ಬಹಳ ಅತ್ಯಮೂಲ್ಯವಾದಂಥ ಬಹಳ ಸಂತೋಷ ಪಡುವ ವಿಚಾರ. ಇವತ್ತು ಏನು ನಮ್ಮ ದೇಶದಲ್ಲಿ ರಾಜ್ಯದಲ್ಲಿ ನಡೀತಾ ಇದೆ, ಕೋಮಗಲಭೆಗಳು, ಹಿಜಾಬು ಮತ್ತು ಇನ್ನಿತರ ಭಾಷೆ ಧರ್ಮಗಳ ಜಗಳಾಟೆ ಇವೆಲ್ಲ ಐದು ವರ್ಷದಲ್ಲಿ ಜನಕ್ಕೆ ಸಾಕಷ್ಟು ನೋವೇ ಇತ್ತು. ಒಂದು ಕಡೆ ಉದ್ಯೋಗ ಇಲ್ಲ, ಕೊರೋನಾ ಬಂತು, ಅದರಲ್ಲೂ ಭ್ರಷ್ಟಾಚಾರ, ಎಲ್ಲ ಹಿಜಾಬಲ್ಲೂ ದುಂಬಿ ಗಲಾಟೆಗಳು, ಈ ರೀತಿ ಬರೀ ನ್ಯೂಸಲ್ಲಿ ನಾವು ನೋಡ್ತಾ ಇದ್ದಿದ್ದು, ಈ ರಾಜ್ಯದಲ್ಲಿ ನೋಡ್ತಾ ಇದ್ದಿದ್ದು ಬರೀ ಗಲಾಟೆ ಧರ್ಮ ಜಗಳಗಳೇ ನಡೀತಾ ಇತ್ತು. ಆದರೆ ಕಾಂಗ್ರೆಸ್ ಸರ್ಕಾರ ಐದು ಘೋಷಣೆ, ಒಂದು ಸಾರಿಗೆ ವ್ಯವಸ್ಥೆ, ಒಂದು ಉದ್ಯೋಗವಿಲ್ಲದಂಥ ಯುವಕರಿಗೆ ಉದ್ಯೋಗದ ಸಹಾಯಧನ, 10 ಕೆಜಿ ಅಕ್ಕಿ ಮತ್ತು ಇನ್ನಿತರ ಸೌಲಭ್ಯಗಳು, ಗೃಹಿಣಿಯರಿಗೆ 2,000. ಇದನ್ನು ಮಾಡಬೇಕಾಗಿರೋದು ನಿಜವಾದ ಆಡಳಿತ ನಡೆಸುವಂಥ ನಾಯಕರು ಜನಪರ ಇರೋದು ಅಂದರೆ ಇದು ಕಾಂಗ್ರೆಸ್ ಸರ್ಕಾರ. ಅದು ಡಿ ಕೆ ಶಿವಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಈ ಐದು ಘೋಷಣೆಗಳಾಗಿ ಇವತ್ತು ಜನರ ಪರವಾಗಿ ಇವತ್ತು ಅವರು ನಿಂತಿದ್ದಾರೆ ಅನ್ನೋದಕ್ಕೆ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಇವತ್ತು ಘೋಷಣೆ ಮಾಡಿರೋದೇ ತುಂಬ ಯಶಸ್ವಿನ ಕಾರ್ಯಕ್ರಮಗಳು. ಇದರಿಂದ ಏನಾಗಿದೆ, ಇವತ್ತು ರಾಜ್ಯದಲ್ಲಿ ಪ್ರತಿ ಮಹಿಳೆಯರು ಇವತ್ತು ಸಂತೋಷದಿಂದ ಕರ್ನಾಟಕದಲ್ಲಿ ಮೂಲು ಮೂಲೆಗೂ ಹೋಗಿ ಅವರ ಒಂದು ಜೀವನ ನಡೆಸೋದಕ್ಕೆ ಸಹಾಯ ಆಗುತ್ತೆ. ಯಾಕೆಂದರೆ ದಿನನಿತ್ಯ ಸಾರಿಗೆ ವ್ಯವಸ್ಥೆ ಒಂದು 10 ರೂಪಾಯಿ ಮಿಕ್ಕಿದ್ರೆ ಆ ಮಕ್ಕಳಿಗೆ ಒಂದು ಇಡ್ಲಿನೋ ದೋಸೆನೋ ಇಲ್ಲ ಅವ್ರಿಗೇನೋ ಪೆನ್ನೋ ಪೆನ್ಸಿಲೋ ಈ ರೀತಿಯ ಕೂಡಿಟ್ಟು ಮಹಿಳೆಯರು ಇವತ್ತು ಜೀವನ ನಡೆಸೋದಕ್ಕೆ ಒಂದು ಸಾರಿಗೆ ವ್ಯವಸ್ಥೆ ಆಯಿತು. 2,000 ಇವತ್ತು ಕುಟುಂಬನ ನಿರ್ವಹಿಸೋದಕ್ಕೆ ಅದು 2,000 ಉಪಯೋಗ ಆಯಿತು. ಇಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು 10 ಕೆಜಿ ಅಕ್ಕಿ ಘೋಷಣೆ ಮಾಡಿದಾಗ ಅದು ಕೂಡ ಸಂಸಾರದ ಹೊಟ್ಟೆ ಬಡ ಮಕ್ಕಳಿಗೆ ಮತ್ತು ಬಡವರಿಗೆ ಹೊಟ್ಟೆ ತುಂಬುವಂಥ ಕೆಲಸ ಆಗಿದೆ. ಕರೆಂಟ್ ಬಿಲ್ಲು, ಆ ವಿದ್ಯುತ್ ಬಿಲ್ಲು 200 ಯೂನಿಟ್ ಏನಿದೆ ಅದರಲ್ಲೂ ಸಹ ಹಣವನ್ನು ಉಳಿಸಿ ಇವತ್ತು ಸಂಸಾರಕ್ಕೆ ಮಕ್ಕಳಿಗೋಸ್ಕರ ಕೂಡಿಡುವಂಥ ಒಂದು ದೊಡ್ಡ ಯೋಜನೆ ಇದೆ. ಇದನ್ನು ದಾರಿ ತಪ್ಪಿಸುವ ಮಾತುಗಳು ಯಾರೂ ಆಡಬಾರ್ದು. ಇದರಿಂದ ಎಲ್ಲ ಕುಟುಂಬ ನೆಮ್ಮದಿ ಶಾಂತಿಯಿಂದ ಸಂತೋಷವಾಗಿ ಬಾಳ್ನೆ ಮಾಡ್ತಾರೆ. ಮೋಹನ್ ಕುಮಾರ್ ಜಿ, ಕಾಂಗ್ರೆಸ್ ಕಾರ್ಯಕರ್ತ. ನಾರಾಯಣಪ್ಪ ಅಂತ ಸಾಯಿರಾಮ್ ಅಂತಾರೆ ಜನ ನನಗೆ. ನನಗೆ ಈಗ ಡಿ ಕೆ ಶಿವಕುಮಾರ್ ಇದ್ದಾರಲ್ಲ, ಅವ್ರು ಮಾಡಿರೋದು ಜನಗಳಿಗೆ ಭಾಳ ಅನುಕೂಲ ಸರ್. ಮತ್ತೇನಪ್ಪ ಅಂದರೆ ಈ ಸರ್ಕಾರ ಗಲಾಟೆ ದುಂಬಿ ಇಲ್ದಿರ 5 ವರ್ಷ ನಡೆಸ್ಕೊಂಡು ಹೋಗ್ಬೇಕಂತ ನಾನು ಕೇಳ್ಕೊತಾ ಇದ್ದೆ. ಹೆಬ್ಬಾಳ ಕ್ಷೇತ್ರ ಡಿ ಕೆ ರವಿ ಅಂತೇಳಿ. ಒಂದು ಸರ್ಕಾರ ಬಂದಿರೋದು ಭಾಳ ಅದ್ಭುತವಾದಂಥ ವಿಚಾರ. ಸರ್ಕಾರ ಯಾವುದೇ ರೀತಿ ತೊಂದರೆ ಇಲ್ಲದೆ ಅನ್ಯೂನ್ಯವಾಗಿ ಅದ್ಭುತವಾಗಿ ಕಟ್ ಆ್ಯಂಡ್ ಕ್ಲಿಯರಾಗಿ ನಡ್ಕೊಂಡು ಹೋಗಲಿ ಅಂತೇಳಿ ನಾನು ಬಯಸ್ತೇನೆ.